ಕೊಲೆ ಆರೋಪಿ ದರ್ಶನ್ಗೆ ಈಗ ಚಾರ್ಜ್ ಶೀಟ್ ಟೆನ್ಷನ್ ಎದುರಾಗಿದೆ. ಏನು ಎತ್ತಲು ನನ್ನ ಗತಿ ಏನು ಅಂತ ಹೇಳಿ ಈಗಾಗಲೇ ದರ್ಶನ್ ಅವರು ಚಿಂತೆಯನ್ನ ನಡೆಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸುದ್ದಿ ಕೇಳಿ ಕ್ಷಣ ಕ್ಷಣಕ್ಕೂ ದರ್ಶನ್ ಅವರು ಬೆವರಿ ಹೋಗ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ನಟ ದರ್ಶನ್ ಅವರು ಟಿವಿಯ ಸೌಲಭ್ಯವನ್ನ ಒದಗಿಸಿಕೊಡಿ ಅಂತ ಹೇಳಿ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಜಿಕಲ್ ಚೇರ್ ಕೊಟ್ಟ ನಂತರ ಈಗ ಟಿವಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ನಟ ದರ್ಶನ್. ಮೊದಲು ಟಿವಿ ಸರ್ಜಿಕಲ್ ಚೇರ್ ಪೈಕಿ ಚೇರ್ಗೆ ಬೇಡಿಕೆಯನ್ನ ಇಟ್ಟಿದ್ರು. ನನಗೆ ಟಿವಿ ಬೇಡ ಅಂತ ಹೇಳಿ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ನನಗೆ ಏನು ಟಿವಿ ಬೇಡ ಅಂತ ಹೇಳ್ಕೊಂಡಿರ್ತಾರೆ. ಇದೀಗ ದಿಢೀರ್ ಅಂತ ಟಿವಿ ಬೇಕು ಅಂತ ಹೇಳ್ತಿದ್ದಾರೆ ನಟ ದರ್ಶನ್. ಚಾರ್ಜ್ ಶೀಟ್ ಸಂಬಂಧ ಅಪ್ಡೇಟ್ ಅನ್ನ ತಿಳಿಯುವಂತಹ ಉದ್ದೇಶದಿಂದ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೆ ನನಗೆ ಟಿವಿ ನೋಡುವಂತಹ ಸೌಲಭ್ಯವನ್ನ ಒದಗಿಸಿ ಕೊಡಿ ಅನ್ನುವಂತಹ ಕಾರಣದಿಂದ ಈಗ ಕೇಳ್ತಾ ಇದ್ದಾರೆ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೆ. ಹೀಗಾಗಿ ನನ್ನ ಸೆಲ್ಗೆ ಟಿವಿ ಹಾಕಿಸಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ತಿಳಿದುಕೊಳ್ಳಲು ಟಿವಿ ಮೊರೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಇನ್ನೆರಡು ದಿನಗಳಲ್ಲಿ ಸಲ್ಲಿಕೆ ಆಗಲಿದೆ ಚಾರ್ಜ್ ಶೀಟ್, ಆ ಕಾರಣದಿಂದ ನನಗೆ ಟಿವಿಯನ್ನ ಒದಗಿಸಿ ಕೊಡಿ ಅಂತ ಹೇಳಿ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಈಗ ರೆಡಿ ಆಗಿದೆ. 24ನೇ ACMM ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಸಲ್ಲಿಸಲು ಈಗ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಚಾರ್ಜ್ ಶೀಟ್ ಟೆನ್ಷನ್ ಎದುರಾಗಿದೆ. ಹೀಗಾಗಿ ಒಂದು ಕಡೆ ನನ್ನ ಗತಿ ಏನು ಎಂಬ ಚಿಂತನೆಯನ್ನ ನಟ ದರ್ಶನ್ ಅವರು ನಡೆಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸುದ್ದಿ ಕೇಳಿ ಕ್ಷಣ ಕ್ಷಣಕ್ಕೆ ಈಗ ಬೆವರಿ ಹೋಗ್ತಾ ಇದ್ದಾರೆ ದರ್ಶನ್. ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಒಂದು ಕಡೆ ಟಿವಿ ಬೇಕು, ಟಿವಿ ಸೌಲಭ್ಯ ಬೇಕು, ಒದಗಿಸಿ ಕೊಡಿ ಅಂತ ಹೇಳಿ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್ಜಿಕಲ್ ಚೇರ್ ಕೊಟ್ಟ ನಂತರ ಈಗ ಟಿವಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ನಟ ದರ್ಶನ್. ಮೊದಲು ಟಿವಿ ಸರ್ಜಿಕಲ್ ಚೇರ್ ಪೈಕಿ ಚೇರ್ಗೆ ಬೇಡಿಕೆಯನ್ನ ಇಟ್ಟಿದ್ರು ದರ್ಶನ್. ನನಗೆ ಟಿವಿ ಬೇಡ ಅಂತ ಹೇಳಿದ್ರು ಜೈಲಿಗೆ ಬಂದಂತ ಸಂದರ್ಭದಲ್ಲಿ. ಈಗ ದಿಢೀರ್ ಅಂತ ಟಿವಿ ಬೇಕು ಅಂತಿದ್ದಾರೆ ನಟ ದರ್ಶನ್ ಅವರು. ಹೀಗಾಗಿ ಚಾರ್ಜ್ ಶೀಟ್ ಸಂಬಂಧ ಎಲ್ಲ ಅಪ್ಡೇಟ್ಸ್ ಅನ್ನ ತಿಳಿಯುವ ಉದ್ದೇಶದಿಂದ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ.